ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಶಿವಮೊಗ್ಗ ನಗರ ಆಟೋ ಚಾಲಕರ ಮತ್ತು ಮಾಲೀಕರ ಸಂಘದ ವತಿಯಿಂದ ಇತ್ತೀಚೆಗಷ್ಟೇ ಮೈಸೂರಿನಲ್ಲಿ ವಿದ್ಯಾರ್ಥಿನಿ ಮೇಲೆ ನಡೆದ ಸಾಮೂಹಿಕ ಅತ್ಯಾಚಾರವನ್ನು ವಿರೋಧಿಸಿ ಆರೋಪಿಗಳನ್ನು ಕೂಡಲೇ ಬಂಧಿಸಬೇಕೆಂದು ಡಿಸಿ ಕಚೇರಿಯ ಮುಂದೆ ಪ್ರತಿಭಟನೆಯನ್ನು ನಡೆಸಲಾಯಿತು. ಮೈಸೂರು ಪ್ರಾಂತ್ಯದಲ್ಲಿ ಅಮಾನವೀಯ ಘಟನೆ ನಡೆದಿದ್ದು ಇಡೀ ಕರ್ನಾಟಕದ ಜನತೆ ತಲೆ ತಗ್ಗಿಸುವಂತೆ ಮಾಡಿದೆ ಎಂದು ಆಟೋ ಚಾಲಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಆರೋಪಿಗಳ ಮೇಲೆ ಕೂಡಲೇ ಕಾನೂನಿನ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಅನ್ಸರ್ ಮೊಹಮ್ಮದ್, ಎಎನ್ ನಿರಂಜನ್, ಅಜ್ಗರ್ ಬಾಷಾ, ಅಲ್ಲಾಬಕಶ್, ನಾಗರಾಜ್ ಬಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಡೌನ್ ಮಾಡಿ ಬ್ಯಾನರ್. ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಬೆಕ್ಕೇ ಬೆಕ್ಕು, ಬಂಧಿಸಿ 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 ಬೆಕ್ಕೇ ಬೆಕ್ಕು. ಶಿವಮೊಗ್ಗ ನಗರ ಆಟೋ ಚಾಲಕರ ಮತ್ತು ಮಾಲೀಕರ ಸಂಘಕ್ಕೆ ಬಂಧಿಸಿ ಭಾರತ್ ಮಾತಾ ಕೀ. ಶಿವಮೊಗ್ಗ ನಗರ ಆಟೋ ಚಾಲಕರ ಮತ್ತು ಮಾಲೀಕರ ಸಂಘಕ್ಕೆ ಶಿವಮೊಗ್ಗ ನಗರ ಆಟೋ ಚಾಲಕರ ಮತ್ತು ಮಾಲೀಕರ ಸಂಘಕ್ಕೆ ಬಂಧಿಸಿ 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 ಭಾರತ್ ಮಾತಾಕ್ಕೆ, ಭಾರತ್ ಮಾತಾಕ್ಕೆ, ಭಾರತ್ ಮಾತಾಕ್ಕೆ, ಭಾರತ್ ಮಾತಾಕ್ಕೆ ಬಂಧಿಸಿ ಬಂಧಿಸಿ. ಇವತ್ತು ಶಿವಮೊಗ್ಗ ನಗರದಲ್ಲಿ ಶಿವಮೊಗ್ಗ ನಗರ ಆಟೋ ಚಾಲಕರ ಮತ್ತು ಮಾಲೀಕರ ಸಂಘದ ವತಿಯಿಂದ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಪ್ರತಿಭಟನೆ ಏನಪ್ಪ ಅಂದರೆ, ನಮ್ಮ ಕರ್ನಾಟಕದ ಹೆಮ್ಮೆಯ ಒಂದು ಜಿಲ್ಲೆಯಾದ ಮೈಸೂರು ಜಿಲ್ಲೆಯಲ್ಲಿ ಒಂದು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ನಡೆದಿದೆ. ಈ ಒಂದು ಅತ್ಯಾಚಾರ ಎಲ್ಲ ರಾಜ್ಯದ ಜನತೆ ತಲೆ ತಗ್ಸುವಂಥ ಕೆಲಸ ಆಗಿದೆ. ಯಾಕಂದರೆ ವಿಶ್ವದಲ್ಲೇ ಪ್ರಸಿದ್ಧ ಪಡೆದಂಥ ಊರು ಮೈಸೂರು ದಸರಾ ಮಾಡೋದು. ಯಾಕಂದರೆ ಅಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನ ಇದೆ, ಒಂದು ಪವಿತ್ರ ಸ್ಥಳ. ಅಂಥ ಸ್ಥಳದಲ್ಲಿ ಇಂಥ ಒಂದು ಕೃತ್ಯ ನಡೆದಿದೆ, ನಮಗೆ ಭಾಳ ನಾಚಿಕೆ ಆಗ್ತಿದೆ. ನಮ್ಮ ಇಡೀ ಕರ್ನಾಟಕ ಜನತೆಯೇ ತಲೆ ತಗ್ಸುವಂಥ ಕೆಲಸ ಮಾಡಿದ್ದಾರೆ. ಆ ಆರೋಪಿಗಳಿಗೆ ಆದಷ್ಟು ಬೇಗ ಬಂಧಿಸ್ಬಿಟ್ಟು ಅವರಿಗೆ ಯಾವುದೇ ಗಲ್ ಶಿಕ್ಷೆಯಾಗಲಿ ಇನ್ನೊಂದಾಗಲಿ ಕೊಡಬಾರ್ದು. ಡೈರೆಕ್ಟು ಸಾರ್ವಜನಿಕರ ಎದುರುಗಡೆನೆ ಗುಂಡಿಟ್ಟು ಕೊಲ್ಲುವಂಥ ಒಂದು ಕಾನೂನನ್ನು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮಾಡಬೇಕು, ಮತ್ತು ಗೃಹ ಸಚಿವರು ಅದಕ್ಕೆ ಆದಷ್ಟು ಬೇಗ ತಕ್ಷಣ ಏನೊಂದು ಅವ್ರ ವಿರುದ್ಧ ಕ್ರಮವನ್ನು ತಗೋಬೇಕು ಅಂತೇಳಿ ಒಂದು ಶಿವಮೊಗ್ಗ ನಗರ ಆಟೋ ಚಾಲಕರ ಮತ್ತು ಮಾಲೀಕರ ಸಂಘದ ವತಿಯಿಂದ ಮನವಿ ಮಾಡ್ಕೊತಾ ಇದ್ದೇವೆ. ಇದು ಒಂದು ತುಂಬ ತುಂಬ ಅಂದರೆ ತುಂಬ ಮನಸ್ಸಿಗೆ ನೋವಾಗ್ತಾಯಿದೆ. ಯಾಕಂದರೆ ಯಾವ ಹೆಣ್ಮಕ್ಳು ಇಂಥ ಪಾಪಿ ನನ್ನ ಮಕ್ಕಳು ಇದ್ದರೆ ರಾತ್ರಿ ಹೊತ್ತು ಒಂದೂರಿಂದ ಒಂದು ಊರಿಗೆ ಹೋಗೋದು ಕಷ್ಟ ಆಗಿರುತ್ತದೆ. ಏನೋ ಒಂದು ಸಮಸ್ಯೆ ಇದ್ದಾಗ ಒಂದು ಹೆಣ್ಮಕ್ಳು ನಡ್ಕೊಂಡು ಹೋಗೋಕ್ಕೆ ಈಗ ಭಯ ಹುಟ್ಟಿದೆ. ಆ ಭಯನ ಹೋಗಬೇಕು, ಹೆಣ್ಮಕ್ಳಿಗೆ ಧೈರ್ಯ ಬರೋವಂಥ ಕೆಲಸ ನಮ್ಮ ರಾಜ್ಯ ಸರ್ಕಾರ ಮಾಡಬೇಕು. ಮತ್ತು ಗೃಹಮಂತ್ರಿಗಳಿಗೆ ಮತ್ತೊಂದು ಸರಿ ಶಿವಮೊಗ್ಗ ನಗರ ಆಟೋ ಚಾಲಕರ ಮತ್ತು ಮಾಲೀಕರ ಸಂಘದ ವತಿಯಿಂದ ಮನವಿ ಮಾಡ್ಕೊತಾರೆ. ಇವರೇ ಗಲ್ ಶಿಕ್ಷೆ ಆಗಲಿ ಇನ್ನೊಂದಾಗಲಿ ಕೊಟ್ಟು ಸರ್ಕಾರದ ದುಡ್ಡನ್ನು ಇವರಿಗೆ ಅನ್ನ ಹಾಕಿ ಯಾವುದೇ ರೀತಿಯಿಂದ ವೇಸ್ಟ್ ಮಾಡೋದು ಬೇಡ. ಸಾರ್ವಜನಿಕರ ಎದುರುಗಡೆ ಇವ್ರಿಗೆ ಗುಂಡಿಟ್ಟು ಕೊಲ್ಲಬೇಕು ಅಂತ ಮನವಿ ಮಾಡ್ಕೊತೀವಿ.